ಹಾಯ್ ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಗೀತಾ ಸಿನಿಮಾ ಸೆಪ್ಟೆಂಬರ್ 27ಕ್ಕೆ ತೆರೆ ಕಂಡು ಅದ್ಧೂರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಇದೀಗ ರೆಸ್ಪಾನ್ಸ್ ಕೂಡ ಸೂಪರ್ ಆಗಿದೆ. ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತ ಸ್ವತಃ ಈಗ ನಮ್ ಜೊತೆ ಆಕಾಶ್ ಇದ್ದಾರೆ, ಅವ್ರನ್ನೇ ಕೇಳೋಣ ಹೇಗಿದೆ ಅಂತ ಹೇಳಿ. ಹಾಯ್ ಆಕಾಶ್. ಹಲೋ ಯಶೋಧ. ಯಾಕೆ ಆಕಾಶ್ ಅಂತ ಹೇಳಿದೆ ಗೊತ್ತಾ ನಿಮ್ಗೆ? ಇವರು ಗೀತಾ ಸಿನಿಮಾದಲ್ಲಿ ಆಕಾಶ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಆಕಾಶ್ ಅಂತ ಕರೆದೆ. ಸೊ ಗೀತಾ ಸಿನಿಮಾ ಸಿಕ್ಕಾಪಟ್ಟೆ ಒಳ್ಳೆಯ ರೆಸ್ಪಾನ್ಸ್ ತಗೊಂಡಿದೆ, ಏನ್ ಹೇಳ್ತೀರಾ ನೀವು ಅಂತ ಹೇಳಿ. ತುಂಬಾ ಖುಷಿ ಆಗುತ್ತೆ, ಒಂದು ಹೊಸ ಪ್ರಯತ್ನ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಬಂದು, ನಿಮ್ಮ ವಾಟ್ಸಪ್ ಅಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಬಂದು, ಅಂಡ್ ಕ್ರಿಟಿಕಲಿ ಅಕ್ಲೈಮ್ ಆದಾಗ, ನನ್ನ ಯಾವ ಸಿನಿಮಾಗೂ 3.5 ಸ್ಟಾರು, ಎಲ್ಲೋ ಒಂದ್ಸಲ 4 ಸ್ಟಾರ್ ಬಂದಿದೆ. ಬಟ್ ಈ ಸಿನಿಮಾಗೆ ಎಲ್ಲರೂ 4.5 ಸ್ಟಾರು, 3.5 ಸ್ಟಾರು, ಅಂದರೆ ಫಿಲ್ಮ್ ಬೇರೆದೇನೋ ಮಾಡಿದ್ದಾರೆ, ಹೊಸ ರೀತಿ ಮಾಡಿದ್ದಾರೆ ಅಂತ ಕೊಟ್ಟಿರೋ ರೆಸ್ಪಾನ್ಸ್ ನಂಗೆ ಭಾಳ ಭಾಳ ಖುಷಿ ಕೊಟ್ಟಿದೆ. ಏನೋ ಒಂದು ಹವಾ ಕ್ರಿಯೇಟ್ ಮಾಡ್ತಾ ಇದೆ ಇವಾಗ, ಸದ್ದಿಲ್ಲದೆ ಸುದ್ದಿ ಮಾಡ್ತಾ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ರೀತಿಯಲ್ಲಿ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ನೀವು ಸಾಕಷ್ಟು ಒಳ್ಳೊಳ್ಳೆಯ ಸಿನಿಮಾಗಳನ್ನು ಕೊಟ್ಟಿದ್ರೆ, ಇದು ಎಲ್ಲ ಸಿನಿಮಾಗಳಿಗೂ ಕೂಡ ತೀರಾ ಭಿನ್ನವಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ಏನು ಅನಿಸುತ್ತೆ ನಿಮಗೆ? ನನ್ನ ಕರಿಯರಲ್ಲಿ ಒಂಥರ ಬೇರೆ ಥರದ ಸ್ಪೆಷಲ್ಲು, ಜೊತೆಯಲ್ಲಿ ಬೇರೆ ಏನೋ ಮಾಡಬೇಕು ಅಂತ ಹೇಳಿ ಒಂದು ರೆಟ್ರೋ ಬ್ಯಾಕ್ ಡ್ರಾಪ್ ಇಟ್ಕೊಂಡು 80-81 ಬ್ಯಾಕ್ ಡ್ರಾಪ್ನ ತೊಗೊಂಡು ಅಲ್ಲೊಂದು ಲವ್ ಸ್ಟೋರಿ, ಆಕಾಶ್ಗೊಂದು ಲವ್ ಸ್ಟೋರಿ ಅಂತ ಮಾಡಿದಾಗ ಫಸ್ಟು ಎಕ್ಸೈಟ್ಮೆಂಟ್ ಇತ್ತು ನಮಗೆ, ಅಂದರೆ ಈ ಥರ ಏನೋ ಮಾಡ್ತಿದ್ವಿ ಬೇರೆ ಆ ಎಕ್ಸೈಟ್ಮೆಂಟು ಇವತ್ತಿಗೂ ಇದೆ ಬಿಕಾಸ್ ಆಫ್ ರೆಸ್ಪಾನ್ಸ್. ಓಕೆ, ಇನ್ನೂ ಹೆಚ್ಚೆಚ್ಚು ಬಂದು ಜನ ನೋಡಬೇಕು, ಅದನ್ನು ನೋಡಿ ಏನು ಬೇರೆ ಮಾಡಿದ್ದಾರೆ ಶಭಾಷ್ ಅಂದರೆ ಇನ್ನೂ ಖುಷಿ ಆಗುತ್ತೆ ನಮಗೆ. ಯಾರು ಕೂಡ ಟಚ್ ಮಾಡಿರಲಿಲ್ಲ ಗೋಕಾಕ್ ಚಳುವಳಿಯನ್ನು, ಆ ಡಾಕ್ಯುಮೆಂಟ್ರನ್ನ ಇಟ್ಕೊಂಡು ನೀವು ಕೂಡ ಅದರಲ್ಲಿ ನಟನೆ ಮಾಡಿರುವಂಥದ್ದು, ಆ ಸಿನಿಮಾದಲ್ಲೊಂದು ತುಣುಕನ್ನು ಇಟ್ಕೊಂಡಿರುವಂಥದ್ದು. ಸೊ ಅದೇ ಎಲ್ಲೊಂದು ಕಡೆ ಸ್ವಲ್ಪ ಜಾಸ್ತಿ ಎದ್ದು ಕಾಣಿಸ್ತಾ ಇದೆ. ಸೊ ಏನಿಸುತ್ತೆ ಅಂತ ಹೇಳಿ, ದಿಗ್ಗಜರು ಇದ್ದಾರೆ, ಅಣ್ಣವರು ಇದ್ದಾರೆ, ಅವರೆಲ್ಲರೂ ಕೂಡ ಇದ್ದಾರೆ ಸಿನಿಮಾದಲ್ಲಿ. ಹೌದಲ್ವಾ, ಯಾರು ಮಾಡಿಲ್ಲ ಇದು, ನಾವು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತಲೇ ಅನಿಸ್ತು ಫಸ್ಟು. ಸೊ ಇಮಿಡಿಯೇಟ್ ವಿಜಿ ಹೇಳಿದ್ರು, ವಿಜಿ ಹೊಸ ಸ್ಪಾರ್ಕ್ ಇದು, ಬಟ್ ಯಾವ ಮಟ್ಟಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ, ಬಟ್ ಸ್ಪಾರ್ಕ್ ಇದು, ಯಾರು ಮಾಡಿಲ್ಲ, ಆ ಇಶ್ಯೂನ ತಗೋತಾ ಇದ್ದೀವಿ, ಚೆನ್ನಾಗಿರುತ್ತೆ ಮಾಡ್ಬಿಡೋಣ ಅಂತಾನೆ ಸ್ಟಾರ್ಟ್ ಮಾಡಿದೆ. ಓಕೆ, ಸಿನಿಮಾದಲ್ಲಿ ಅಪ್ಪ ಅಮ್ಮನ ಪ್ರೀತಿ ಸಿಗೋದಿಲ್ಲ, ಅಪ್ಪ ಅಮ್ಮನ ಪ್ರೀತಿ ಸಿಗಬೇಕು ಅಂತ ಹೇಳಿ ಒದ್ದಾಡ್ತಾ ಇರ್ತೀರ, ಸಿಕ್ತಲ್ಲ ಆಮೇಲೆ ಸಿಕ್ಕಿದ ಮೇಲೆ ಅವ್ನು ಡಿಸಿಷನ್ ತಗೋತಾನೆ, ಆಮೇಲೆ ಗೊತ್ತಾಗುತ್ತೆ ತಿರ್ಗಾ ಅವ್ರ ಅಪ್ಪ ಅಮ್ಮನಿಗೆ ತಿರ್ಗಾ ಬೇರೆ ಆಗಿದ್ದಾರೆ ಅಂತ. ಇದೇನಾಗುತ್ತೆ ಅಂದರೆ, ಇವತ್ತಿನ ಏನು ಸ್ಟೇಜಲ್ಲಿ ಮದುವೆ ಆಗ್ತಾರೆ, ಡಿವೋರ್ಸ್ ಆಗ್ತಾರೆ, ಮತ್ತು ಏನೋ ಹಳೆ ನೆನಪನ್ನ ಮಾಡಿ ಗೆಟ್ ಟುಗೆದರ್ ಒಂದ್ಸಲ ಮೀಟ್ ಮಾಡೋಣ ಅಂತಾರೆ, ಒಂದು ತಿರ್ಗಾ ಸಿಗ್ತಾರೆ, ತಿರ್ಗಾ ಇದು ತುಂಬ ಫಾಸ್ಟ್ ಇದೆ ಜೀವನ. ಈ ಫಾಸ್ಟ್ ಜೀವನದಲ್ಲಿ ತಾನು ಪ್ರೀತಿಸಿದ ಹುಡುಗಿಗೋಸ್ಕರ ಕಾಯೋದು, ಇಲ್ಲ ತಾನು ಪ್ರೀತಿಸಿದ ಹುಡುಗನಿಗೋಸ್ಕರ ಅಷ್ಟು ವರ್ಷ ಕಾಯೋದಿದೆಯಲ್ಲ, ಅದೇ ಒಂಥರ ಮಜಾ ಕೊಡುತ್ತೆ. ಗಣೇಶ್ ಅವರ ಪ್ರಕಾರ, ಆಕಾಶ್ ಅವರ ಪ್ರಕಾರ ಪ್ರೀತಿ ಅಂದರೆ ಏನು ಅಂತ? ಡಿಪೆಂಡ್ಸ್ ಅಪಾನ್, ನನ್ನ ಪ್ರಕಾರ ಪ್ರೀತಿ ಅನ್ನೋದು ಎವ್ರಿಥಿಂಗ್, ಅದೊಂದು ಎಕ್ಸ್ಪ್ರೆಷನ್ನು ಅಂತಲೂ ಕರಿಬೋದು ನೀವು, ಅದು ಬೇರೆ ಬೇರೆ ರೂಪ ತೊಳುತ್ತೆ. ಆ್ಯಂಡ್ ಪ್ರೀತಿಯಲ್ಲಿ ನಿಮಗೆ ಡಿವಿಷನ್ ಮಾಡೋಕ್ಕಾಗಲ್ಲ, ಆರ್ ಗ್ರಾಮ್ ಲೆಕ್ಕದಲ್ಲಿ ಹೇಳೋಕ್ಕಾಗಲ್ಲ. ಓಕೆ, ಆಕಾಶ್ ಹಾಗಾದು ಪ್ರೀತಿ ಅಂದ್ರೆ ಏನೋ ಬಿಡಪ್ಪ ಏನಿಲ್ಲ ಅನ್ನೋ ಈ ಟೈಮಲ್ಲಿ ಕೂಡ ಒಳ್ಳೆಯ ಮೆಸೇಜ್ ಅನ್ನು ಕೂಡ ಈ ಸಿನಿಮಾದ ಮೂಲಕ ಪಾಸ್ ಮಾಡಿದ್ರೆ ಯುವ ಪೀಳಿಗೆಗೆ. ಸೊ ಇನ್ನೊಂದು ರೀತಿಯಲ್ಲಿ ನಿಮಗೆ ಖುಷಿಯ ವಿಚಾರ? ನನಗೆ ಭಾಳ ಖುಷಿ ಕೊಡುತ್ತೆ ಆ ರೊಮ್ಯಾಂಟಿಕ್ ಸೀನ್ಗಳು ಆ್ಯಂಡ್ ಎಮೋಷ್ನಲ್ ಸೀನ್ಗಳು, ಎಕ್ಸ್ಪೆಷಲಿ ಆ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಆ ಟ್ರೈನ್ ಸೀನು, ಅಂದರೆ ನಗ್ತಾನೆ, ಎಮೋಷನ್ ಆಗ್ತಾನೆ, ಕೋಪ ಮಾಡ್ಕೋತಾನೆ, ಹೆಂಗೆಂಗೋ ಆಡ್ತಾನೆ, ಆ ಸೀನ್ ಎಲ್ಲ ನನಗೆ ಭಾಳ ಇಷ್ಟವಾದ ಸೀನ್ಗಳು. ಮೂರು ನಾಯಕಿಯರಿದ್ದಾರೆ, ಸಿಕ್ಕಿದ್ರೆ ಅದಿಲ್ಲ, ಆಕಾಶ್ ಕ್ಲಾಸ್ ಗೀತಾ ಸಿಕ್ಕಿದ್ಲಲ್ಲ ಅಷ್ಟೇ ಸಾಕು. ಕನ್ನಡ ಭಾಷೆ ಅಂತ ಬಂದಾಗ ಅಥವಾ ಕನ್ನಡಕ್ಕೆ ಏನಾದರೂ ಒಂದು ತೊಡಕುಂಟಾದಾಗ ನಾವು ಯಾರು ಕನ್ನಡಿಗರು ಸುಮ್ಮನೆ ಇರೋದಿಲ್ಲ, ಯಾವುದಾದ್ರೂ ರೀತಿಯಲ್ಲಿ ನಾವು ಫೈಟ್ ಮಾಡೇ ಮಾಡ್ತೀವಿ. ಸೊ ಈ ಕನ್ನಡ ಭಾಷೆಗಾಗಿ ಗೀತಾ ಸಿನಿಮಾದಲ್ಲಿ ಒಂದು ರೀತಿಯಲ್ಲಿ ಚಮತ್ಕಾರವೇ ಮಾಡಿಬಿಟ್ಟಿದ್ರೆ ನಿಮ್ಗೆ ಫೀಲ್ ಇತ್ತು ಅಂತ ಹೇಳಿ, ಕನ್ನಡಕ್ಕಾಗಿ ನಾನು ಫೈಟ್ ಮಾಡಿ? ಅದ್ಭುತವಾದ ಫೀಲ್ ಇತ್ತು, ನಿಜ ಹೇಳ್ತೇನೆ, ಆ್ಯಕ್ಟ್ ಮಾಡಬೇಕಾದ್ರೆ ಅದ್ಭುತವಾದ ಫೀಲ್ ಇತ್ತು. ಅಂದರೆ ಯಾವತ್ತು ಯಾವ ಸಿನಿಮಾ ಅಲ್ಲಿ ಹೇಳ್ದಿರೋಂಥ ಡೈಲಾಗ್ಸ್ ಹೇಳ್ತಾ ಇದ್ದೀನಿ, ಆಮೇಲೆ 80-81 ದಶಕದಲ್ಲಿ ಏನು ನಡೀತು ಅದನ್ನು ತಿಳಿಸ್ತಾ ಇದ್ದೀವಿ, ಯಾತಕ್ಕೋಸ್ಕರ ಆಯಿತು ಅಂತ, ಅದರಲ್ಲಿ ಒಂದು ಲವ್ ಸ್ಟೋರಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ, ನನಗೆ ಭಾಳ ಖುಷಿ ಕೊಡ್ತು ಆ ಕ್ಯಾರೆಕ್ಟರ್. ಪರ್ಸ್ನಲಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಈಗ ನಮಗೋಸ್ಕರ, ಪಬ್ಲಿಕ್ ಟಿವಿ ವೀಕ್ಷಕರಿಗೋಸ್ಕರ, ಗೀತಾ ಸಿನಿಮಾದ
ಯಾವುದಾದ್ರು ಒಂದು ನಿಮ್ಗೆ ಇಷ್ಟವಾದ ಡೈಲಾಗ್ ಅನ್ನ ಶಂಕರ್ ನಾಗ್ ಅವರ, ನಾನು ನೋಡಿದ್ದೀನಿ ನೀವು ತುಂಬ ಚೆನ್ನಾಗಿ ಅವರು ಇದು ಮಾಡಿ ಡಬ್ ಮಾಡ್ತೀರಾ ಅಂದರೆ, ಅವರ ವಾಯ್ಸಲ್ಲಿ ಅಣ್ಣವರ ವಾಯ್ಸಲ್ಲಿ ದಯವಿಟ್ಟು ಒಂದು ಡೈಲಾಗ್ ಹೇಳಿ. ಗಡಿಯಲ್ಲಿ ಬಂದೂಕು ಇಟ್ಕೊಂಡಿರೋ ಪ್ರತಿಯೊಬ್ಬನು ದೇಶ ಕಾಯೋ ಸೈನಿಕ, ಆದರೆ ಎದೆಯಲ್ಲಿ ಕನ್ನಡಾಭಿಮಾನ ಇಟ್ಕೊಂಡಿರೋ ಪ್ರತಿಯೊಬ್ಬನು ಕನ್ನಡದ ಸೈನಿಕ ಕಣ. ಸೂಪರ್ ಆಗಿದೆ, ಅದು ಕೇಳ್ತಾ ಇದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಏನೋ ಒಂದು ರೀತಿಯಲ್ಲಿ ಕನ್ನಡ ಅಂದರೆ ನಮ್ಗೆಲ್ಲರೂ ಕೂಡ ಹಬ್ಬ ಹೆಮ್ಮೆ ಅನ್ನೋದು ಬಂದ್ಬಿಡುತ್ತೆ. ಸೊ ಈ ಸಿನಿಮಾವನ್ನು ನೋಡಿದಂಥ ವೀಕ್ಷಕರು, ನೀವೀಗ ಥಿಯೇಟರ್ಗಳಿಗೆಲ್ಲ ಹೋಗ್ತಾ ಇದ್ದೀರಾ, ಹೆಂಗಿದೆ ರೆಸ್ಪಾನ್ಸ್ನ ನೋಡ್ತಾ ಇದ್ದೀರಾ, ಏನು ಹೇಳ್ತಾರೆ ನಿಮ್ಮ ನೋಡಿದಾಗ ಜನ ಅಂತ ಹೇಳಿ? ನನಗೆ ಗೀತಾ ಸಿನಿಮಾ ಅಂತ ಬಂದಾಗ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಕೊಟ್ಟು ಮಾಡಿದಂತಹ ಸಿನಿಮಾ. ಇದನ್ನು ಜನಗಳು ನೋಡಬೇಕು, ಇನ್ನು ಹೆಚ್ಚೆಚ್ಚಾಗಿ ನೋಡಿದ್ರೆ ನಮ್ಗೆ ಖುಷಿ ಆಗೋದು. ನಾನು ಏನು ಅಂದ್ಕೊಂಡು ಅಷ್ಟು ಆಗಲಿಲ್ಲ, ನಾನು ಏನು ಅಂದ್ಕೊಂಡಿದ್ನೋ ಇದನ್ನು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ. ಬಟ್ ಆ್ಯಸ್ ಆ್ಯಕ್ಟರ್, ಆ್ಯಸ್ ಎ ಪ್ರೊಡ್ಯೂಸರ್, ಗೀತಾ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದ್ದು ಸಲಾಂ ಅವ್ರ ಜೊತೆ, ಅವ್ರದ್ದೇ ಹೆಚ್ಚು ಇನ್ವಾಲ್ವ್ಮೆಂಟು. ಸಲಾಂ ಅವರ ಇದರಲ್ಲಿ SS ಫಿಲ್ಮ್ಸಲ್ಲಿ ನಾನು ಕತೆ ಕೇಳಿದ ತಕ್ಷಣ, ಸಲಾಮಣ್ಣ ಈ ಥರ ಒಂದು ಕತೆ ಇದೆ ಮಾಡೋಣ ಅಂದಿದ ತಕ್ಷಣ, ಕತೆ ಕೇಳಿದ ತಕ್ಷಣ ಎಕ್ಸೈಟ್ ಆದರು, ನಾವೆಲ್ಲ ಎಕ್ಸೈಟ್ ಆಗಿ ಮಾಡಿದ್ವಿ. ಆ ಸ್ಪೆಷಲ್ ಎಫರ್ಟ್ ಖುಷಿ ಇದೆ ನಮಗೆ, ಆ ಸ್ಪೆಷಲ್ ಎಫರ್ಟ್ ಹಾಕಿದ್ದಕ್ಕೆ ಎಲ್ರಿಗೂ ಖುಷಿ ಇದೆ, ಆ ಖುಷಿ ಆಡಿಯನ್ಸ್ಗೂ ತಲುಪಬೇಕು ಅನ್ನೋದೇ ನಮ್ಮ ಆಸೆ. ಈಗ ವಿಜಯ್ ನಾಗೇಂದ್ರ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂಥ ಸಿನಿಮಾ ಆಲ್ಮೋಸ್ಟ್ ಅಲ್ಲಿ ಒಳ್ಳೆಯ ರೆಸ್ಪಾನ್ಸ್ ತೆಗೆದುಕೊಂಡಿದೆ, ನಿಮ್ಗೆ ಅದು ಕೂಡ ಗೊತ್ತಿರುವಂಥ ವಿಚಾರ. ಸೊ ಜನರು ಇವಾಗ ನಿಮಗೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಮೆಸೇಜಸ್ ಮಾಡ್ತಾ ಇದ್ದಾರೆ, ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ದಾಗ ಏನು ಅನಿಸುತ್ತೆ ನಿಮಗೆ ಅಂತ ಹೇಳಿ? ಇನ್ನೂ ಹೆಚ್ಚು ಬರಬೇಕು ಮೆಸೇಜ್ ಅಂತ. ಇನ್ನು ಚೆನ್ನಾಗಿತ್ತು ಸರ್, ಚೆನ್ನಾಗಿದೆ. ಒಂದು ಸ್ಪೆಷಲ್ ಎಫರ್ಟ್ ಅಂತ ಹಾಕಿದಾಗ ಸಿನಿಮಾಲ್ಲಿ ಅದಕ್ಕೆ ಹೆಚ್ಚೆಚ್ಚು ಆ ಎಫರ್ಟ್ಗೆ ನಿಮಗೆ ರಿಯಾಕ್ಷನ್ ಬರಬೇಕು. ಈಗ ನೀವೇನೇ ಕ್ವಶನ್ ಕೇಳಿದ್ರು ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇದೇನಪ್ಪ ಇವ್ರು ಏನು ಮಾತಾಡ್ತಾನೆ ಇಲ್ಲ ಅನ್ಸುತ್ತಲ್ವಾ? ಹಂಗೆ ಏನೋ ಒಂದು ಸ್ಪೆಷಲ್ ಫಿಲಮ್ ಮಾಡಿದಾಗ ಅದಕ್ಕೊಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಒಂದು ಒಳ್ಳೆ ಎಫರ್ಟ್ ಹಾಕಿದ್ದೀರಾ ಅನ್ನೋದು ಬಂದ್ರೆ ನಮಗೆ ಖುಷಿ ಆಗೋದು. ಸೊ ಆ ಥರ ಈ ಸ್ಪೆಷಲ್ ಎಫರ್ಟ್ಗೆ ಎಕ್ಸ್ಪೆಷಲಿ ಸ್ಪೆಷಲ್ ಥ್ಯಾಂಕ್ಸ್ ನಾನು ಮೀಡಿಯಾ ಅವ್ರಿಗೆ, ಎಲ್ಲ ಮೀಡಿಯಾ ಅವ್ರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ರಿಷಿಯೇಟ್ ಮಾಡಿದ್ರು, ಏ ಇರು ಏನು ಹೊಸದಾಗಿ ಮಾಡಿದ್ದಾರೆ ಅಂತ ಅಪ್ರಿಷಿಯೇಟ್ ಮಾಡಿದ್ರು, ಅದೇ ಖುಷಿ. ನಿರ್ದೇಶಕರ ಎಫರ್ಟ್ಗೆ ನೀವು ಯಾರು ಕಲಾವಿದರು ಇಲ್ಲಿ ಇದು ಮಾಡಲಿಲ್ಲ, ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಏನು ಹೇಳಿದ್ರು, ನಾಟ್ ಲವ್ ಸ್ಟೋರಿ, ಬ್ಯೂಟಿಫುಲ್ ಆಗಿರೋ ಲವ್ ಸ್ಟೋರಿ ಆ ಒಂದು ಬ್ಯಾಕ್ಡ್ರಾಪಲ್ಲಿ ನಾವು ಯಾರು ತಲೆ ಹಾಕಲಿಲ್ಲ. ಅಂದರೆ ಇದು ಹೀಗೆ ಮಾಡಬೇಕು, ಹಾಂ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಟೀಮ್ ವರ್ಕ್ ಆಗಿ ಮಾಡಿದ್ವಿ. ಬಟ್ ಬೇಸಿಕ್ ಐಡಿಯಾ ಸೀಡ್ ಎಲ್ಲ ಬಂದ್ಬಿಟ್ಟು ನಮ್ಮ ವಿಜಯ್. ತಾರಾಗಣದ ಬಗ್ಗೆ ಏನು ಹೇಳ್ತಾರೆ, ಹೇಗಿತ್ತು ಸೆಟ್ಟಲ್ಲೆಲ್ಲ ಅಂತೇಳಿ? ಆಲ್ರೆಡಿ ಸಿನಿಮಾ ನೋಡಿದ್ದಾಗಿದೆ, ಆದರೂ ಕೂಡ ಒಂದು ಕ್ಯೂರಿಯಾಸಿಟಿ ಹೇಗಿತ್ತು ಏನೊಂದು ತಿಳ್ಕೊಳ್ಳೋಣ ಅಂತ ಹೇಳಿ. ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ, ಚೆನ್ನಾಗಿತ್ತು. ಬಿಕಾಸ್ ದೇವರಾಜ್ ಸರ್ ಜೊತೆ ಆ್ಯಕ್ಟ್ ಮಾಡೋದು ಯಾವಾಗಲೂ ಖುಷಿ ಕೊಡುತ್ತೆ. ದೇವರಾಜ್ ಅಣ್ಣ ಚಲಾಟ ಫಿಲ್ಮ ಅಲ್ಲಿ ನಮ್ಮ ಬ್ರದರ್ ಪಾತ್ರ ಮಾಡಿದರು, ಅಂದರೆ ದೊಡ್ಡ ಅಣ್ಣನ ಪಾತ್ರ ನನ್ನ ಫಸ್ಟ್ ಫಿಲ್ಮು. ಸೊ ಅವ್ರ ಮೇಲೆ ಒಂದು ಸ್ಪೆಷಲ್ ರೆಸ್ಪೆಕ್ಟ್ ನನಗಿದೆ. ಸಾಂಗ್ಸ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ. ನನಗೆ ಇಫ್ ಯು ಆಸ್ಕ್ ಮೀ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಅಂತ ಕೇಳ್ತೀರಿ, ನನ್ನ ಫೇವ್ರೇಟ್ ಸಾಂಗ್ ಹೇಳದೆ ಕೇಳದೆ ಕನ್ನಡ ಕನ್ನಡ. ಸೊ ಕನ್ನಡಿಗ ಅನ್ನೋ ಸಾಂಗು ಅದಾದ್ಮೇಲೆ ನಿಮಗೆ ಸಿನಿಮಾಲಿ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಳದೆ ಕೇಳದೆ ಸಾಂಗು, ಭಾಳ ಇಷ್ಟ ಸಾಂಗ್. ಆ ಸಾಂಗ್ ಬಂದಾಗ ಥಿಯೇಟ್ರಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಅಂದರೆ ನಿಮಗೆ ಈ ಹಳೆ 80-81 ಬ್ಯಾಕ್ ಡ್ರಾಪಲ್ಲಿ ನಡೆಯೋ ಸಾಂಗ್ ಅದು. ಸೊ ನಿಮಗೆ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಕನ್ನಡಿಗ ಸಾಂಗ್ ಬಂದಾಗ ಆ ಡೈಲಾಗ್ಸ್ ಬಂದಾಗ ವಿಜುವಲ್ಗಳು ಸ್ಟಾರ್ಟ್ ಆಗುತ್ತೆ. ನಾನು ಹೇಳ್ದಲ್ಲ ಅವೆಲ್ಲ ಒಂದು ಸ್ಪೆಷಲ್ ಎಫರ್ಟ್ ಹಾಕಿ ಒಂದು ಸ್ಪೆಷಲ್ ಬೇರೆ ಏನೋ ಮಾಡ್ತಿದ್ದೀವಿ ಅಂತ ಮಾಡಿದಾಗ ಈ ವಿಜುವಲ್ಲು ಈ ಚಪ್ಪಾಳೆನೇ ಖುಷಿ ಕೊಡು. ಯಾಕೆ ಹೇಳಬಾರ್ದು ಒಂದು ಲೈನ್ ಹಂಗೆ ಹಾಡಬೇಕಾ? ಹಾಡಿ. ನೀವು ಪಬ್ಲಿಕ್ ಟಿ ವಿಯವರು ಪಬ್ಲಿಕ್ ಮ್ಯೂಸಿಕ್ಕು ಇಟ್ಟಿದ್ದೀರಾ, ಹಾಗಾಗಿ ಹಾಡಲೇಬೇಕಾದ್ರು. ಹೇಳದೆ ಕೇಳದೆ ಜೀವವು ಜಾರಿದೆ, ನಿನ್ನ ಹೆಜ್ಜೆ ಗುರುತನ್ನೇ ನಾ ತುಳಿದೆ. ನೆರಳು ಸೇರಿ ನೆರಳಿಗೆ ಉಸಿರು ಬಂತು ಉಸಿರಿಗೆ. ದಿಸ್ ಸಾಂಗ್ ಸೂಪರ್ ಆಗಿ ಹಾಡಿದ್ರಿ. ಸಿನಿಮಾ ಕೂಡ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ, ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿ. ಸೊ ಲೊಕೇಶನ್ ಹೇಳ್ತೀವಿ, ಓಕೆ. ಲೊಕೇಶನ್ ಎಲ್ಲ ನೋಡ್ತಾ ಇದ್ದಾಗ ಅದು ಕೂಡ ಸೂಪರ್ ಆಗಿದೆ ಲೊಕೇಶನ್ಸ್ ಗಳು. ಸೊ ನಿಮ್ಗೆ ಎಲ್ಲಿ ತುಂಬಾ ಇಷ್ಟ ಆಯ್ತು, ಯಾವ ಲೊಕೇಶನ್ ತುಂಬಾ ಇಷ್ಟ ಆಯ್ತು? ಮೈಸೂರು ಇಷ್ಟ ಆಯ್ತು. ಮೈಸೂರು ಶ್ರೀರಂಗಪಟ್ಟಣಲ್ಲಿ ಏನು ಮಾಡಿದ್ವಲ್ಲ, ಬಿಕಾಸ್ ಅಲ್ಲಿ ಎಫರ್ಟ್ ಇತ್ತು. ಅಂದರೆ 81 ಕ್ರಿಯೇಟ್ ಮಾಡಬೇಕಿತ್ತು, 1981. ಸೊ ಹಳೆ ಕಾರು, ಹಳೆ ಸೈಕಲ್, ಬುಕ್ಸು,
ಹಳೆ ಆ ವಿದ್ಯಾ ನೋಟ್ಬುಕ್ಕು, ಆ ಸಿಗರೇಟು, ತಳ್ಳೋ ಗಾಡಿ, ಬಸ್ಸು, ಫ್ಯಾನು, ಅದೇ ಥರದ ಕಾರು, ಸ್ಟ್ರೀಟು, ಆ್ಯಂಡ್ ಜೂನಿಯರ್ಸು ಅವ್ರಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ವಿ ಅದೇ ಥರದ್ದು. ಸೊ ಆ ಪಾರ್ಟಿ ನಂಗೆ ಭಾಳ ಖುಷಿ ಕೊಡ್ತು. ಅಣ್ಣವ್ರು ಅಖಾಡಕ್ಕೆ ಕೇಳಿದ್ರೆ ಆ ಅಖಾಡನೇ ನಮ್ದು ಅಂತೀರ, ಅದು ಅಷ್ಟೇ ಆ ಅಣ್ಣವ್ರನ್ನ ನೆನೆಸ್ಕೊಳ್ಳೋದು, ಅವರು ಕೂಡ ಆ ಸಿನಿಮಾದಲ್ಲಿ ಇದ್ದಾರೆ ಅನ್ನೋ ಫೀಲ್ ಇತ್ತ ಹೆಂಗೆ ಅಂತ ಹೇಳಿ, ನಿಮ್ಮ ಜೊತೆನೇ ಇದ್ದಾರೆ ಅಂತ ಇತ್ತ ಹೇಗೆ ಅಂತ ಹೇಳಿ. ಇಲ್ಲ ನೋಡಿ, ಆ ಚಳುವಳಿ ಸ್ಟಾರ್ಟ್ ಆಗಿದ್ದೆ ಒಂದು ದೊಡ್ಡ ಕಾರಣ ಇದೆ. ಅವಿಕ್ರು ಗೋಕಾಕ್ ಅವರು ವರದಿ ಸಲ್ಲಿಸ್ತಾರೆ, ಅದು ಜಾರಿಗೆ ಬರಬೇಕು ಅಂತ ಮಾಡ್ತಿರ್ತಾರೆ. ಸೊ ಹೋರಾಟ ಮಾಡ್ತಿರ್ತಾರೆ, ಅವಾಗ ಅಣ್ಣವ್ರನ್ನ ಬರಮಾಡ್ಕೋತಾರೆ, ಅಣ್ಣವ್ರು ಖುಷಿಯಿಂದ ಬರ್ತಾರೆ, ಆ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಸೊ ಅದ್ರ ಸುತ್ತಲೇ ನಡೀತಾ ಇರುತ್ತಲ್ಲ ಕಥೆ. ಸೊ ಅವಾಗ ಹೇಳ್ತಾನೆ, ಇಂಥ ದಿನ ಅಣ್ಣವ್ರು ಬರ್ತಾ ಇದ್ದಾರೆ, ಅವರೇ ಅಖಾಡ ಕೇಳಿದ್ಮೇಲೆ ಅಖಾಡ ನಮ್ಮದೇ ಅಂತ. ಸೊ ಆ ಚಳುವಳಿಲಿ ನಾವು ಇದ್ದ ಹಾಗೆ ಕಾಲೇಜ್ ಹುಡುಗರೆಲ್ಲ ಸೇರಿಕೊಂಡು, ನಾನು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಈ ಥಿಯೇಟ್ರ್ ಬೀಟ್ ಹೋಗ್ತಾರಲ್ಲ, ಅಲ್ಲೊಬ್ಬರು ಐ ಥಿಂಕ್ ಒಂದು ವಯಸ್ಸಾದವರೊಬ್ಬರು ಹೇಳ್ತಾಯಿದ್ರು, ಇದೆಲ್ಲ ನೋಡಿ ಭಾಳ ಖುಷಿಯಾಯಿತು ನಮಗೆ, ಮೈಸೂರಲ್ಲಿ ನಾವು ಕೂಡ ಹೋರಾಡಿದ್ದೀವಿ ಅಂತ ಅವ್ರಿಗೆ ಮುಟ್ಟುತ್ತಲ್ಲ, ಫ್ಯಾಂಟಾಸ್ಟಿಕ್ ಅದು. ಈಗ ಆ 2.5 ಗಂಟೆಗಳ ಸಿನಿಮಾವನ್ನು ಅದೆಷ್ಟೋ ದಿನಗಳ ಕಾಲ ನೀವು ಶೂಟಿಂಗ್ ಮಾಡಿರ್ತೀರ, ಬೇರೆ ಬೇರೆ ಕಡೆ ಹೋಗಿರ್ತೀರ, ಎಫರ್ಟ್ ಹಾಕಿರ್ತೀರ, ನೋವಾಗಿರುತ್ತೆ, ಖುಷಿಯಾಗಿರುತ್ತೆ, ಎಲ್ಲವೂ ಆಗಿರುತ್ತೆ ಒಂದು ಚಿತ್ರೀಕರಣ ಟೈಮಲ್ಲಿ. ಆ 2.5 ಗಂಟೆಗಳ ಕಾಲ ನೀವು ಆ ಸಿನಿಮಾವನ್ನು ಕೂತ್ಕೊಂಡು ನೋಡಿದಾಗ ಗಣೇಶ್ ಅವ್ರಿಗೆ ಯಾವ ಫೀಲ್ ಆಯಿತು ಅಂತ ಹೇಳಿ. ನನಗೆ ಫಸ್ಟ್ ಹಾಫ್ ಎಲೆಕ್ಟ್ರಿಫೈಯಿಂಗ್ ಫೀಲ್ ಆಯಿತು, ಹೊಸದೇನೋ ಮಾಡಿದ್ದೀವಿ, ಸಕ್ಕದಾಗಿದೆ. ಸೆಕೆಂಡ್ ಹಾಫು ಒಂದು ಎಮೋಷ್ನಲ್ ಡ್ರಾಮಾ ಸ್ಟಾರ್ಟ್ ಆಗುತ್ತೆ, ಫನ್ ಸ್ಟಾರ್ಟ್ ಆಗುತ್ತೆ, ಕಂಪ್ಲೀಟ್ ಪ್ಯಾಕೇಜ್ ಅನಿಸ್ತು ನನಗೆ ಸಿನಿಮಾ ನೋಡಿದಾಗ. ಮಕ್ಕಳು ಇರ್ತಾರೆ ನಿಮ್ಮ ಜೊತೆ ಅಥವಾ ನಿಮ್ಮ ವೈಫು, ನಿಮ್ಮ ಫ್ರೆಂಡ್ಸ್, ಸಂಬಂಧಿಕರು ಎಲ್ಲರೂ ಕೂಡ ನೋಡಿರ್ತೀರ, ಅವ್ರು ಏನು ಹೇಳಿದ್ರು ಅಂತ ಹೇಳಿ ಸಿನಿಮಾ ನೋಡಿ. ಇಲ್ಲ, ಮಕ್ಕಳನ್ನ ಮೊನ್ನೆ ಥಿಯೇಟ್ರಿಗೆ ಕಳಿಸಿದ್ದೆ, ದೆ ಫೆಲ್ಟ್ ಹ್ಯಾಪಿ. ಫೈನಲ್ ಕಾಪಿ ನಾನು, ಸಲಾಂ ಸರ್, ಶಿಲ್ಪ, ಆಮೇಲೆ ನನ್ನ ಒಂದು ಸರ್ಕಲ್, ಒಂದು 5-6 ಜನ ಕೂತ್ಕೊಂಡು ನೋಡಿದ್ವಿ, ಸಖತ್ ಖುಷಿ ಆದ್ರೆ ಎಲ್ಲರೂ. ಓಕೆ, ಸಿನಿಮಾದಲ್ಲಿ ಚಿತ್ರೀಕರಣ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಇನ್ಸಿಡೆಂಟ್ನ ನನ್ನ ಲೈಫಲ್ಲಿ ನಾನು ಮರೆಯೋದಿಲ್ಲಪ್ಪ, ಗೀತಾ ಸಿನಿಮಾದಲ್ಲಿ ಆಗದಂಥದ್ದು, ಒಂದು ಹ್ಯಾಪಿ ಆಗಿರ್ಬೋದು ಅಥವಾ ನಿಮಗೆ ನೋವು ಕೊಟ್ಟಿರ್ಬೋದು. ನಾವು ಹ್ಯಾಪಿ ನೋವು ಇಲ್ಲ ನಮಗೆ, ನೋವು ಅಂದ್ರೆ ನಮ್ಮಿಂದ ಮಾರುದ್ದ ದೂರ, ಅದೇ ಯೋಚನೆ ಮಾಡಿ ನೋವು ಇಲ್ಲ, ನೋ 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 ಚಾನ್ಸ್, ಅಲ್ಲಿ ಹೋಗಂಗಿಲ್ಲ ಅಂತ ನಾನು ಆತರ ದುಃಖ ಪಟ್ಕೊಳ್ಳೋದು, ನೋವು ಪಟ್ಕೊಳ್ಳೋದು ಮರೆಯಕ್ಕೆ ಆಗಲ್ಲಪ್ಪ ಈ ಘಟನೆ ನನ್ನ ಲೈಫಲ್ಲಿ ಅಂತ ಗೀತಾ ಸಿನಿಮಾ. ಅಂದ್ರೆ ನಾನು ಮನಾಲಿ ಶೂಟಿಂಗ್ ಮಾಡ್ತಾ ಇದ್ವಿ, ಮನಾಲಿಲಿ ಲಾಸ್ಟ್ ಡೇ ಶೂಟ್, ಶೂಟ್ ಮಾಡಿ ಸಂಜೆ ಎಲ್ಲ ಹೊರಟ್ಬಿಟ್ರು. ನಮ್ಮ ಫ್ಯಾಮಿಲಿ ಇತ್ತು, ಮತ್ತೆ ನನ್ನ ಫ್ರೆಂಡ್ ದಾಸೆ ಕೂಡ, ನಮ್ಮ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಇತ್ತು. ಸೊ ಬೆಳಿಗ್ಗೆ ನಾವು 5 ಗಂಟೆಗೆ ಹೊರಡಬೇಕು ಅಂತ ಇದ್ದಿದ್ದು ಕಾರು. ಅವತ್ತುವರೆಗೂ ಸ್ನೋಫಾಲ್ ಆಗಿಲ್ಲ. ಓಕೆ, ನನಗೆ 1 ಗಂಟೆಗೆ ನಮ್ಮ ಮ್ಯಾನೇಜರ್ ಫೋನ್ ಮಾಡ್ತಾರೆ, ಸರ್ ಕಾರ್ ಬಂದಿದೆ, ನೀವು 3 ಗಂಟೆಗೆ ಬಿಡಬೇಕು, ಸ್ನೋಫಾಲ್ ಇದೆ, ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಮಳೆ ಬಂದು ಮನಾಲಿಲಿ ಸ್ನೋಫಾಲ್ ಆಗ್ತಿದೆ ಅಂತ. ಅಷ್ಟು ದಿನ ಇದು, ಒಂದಿನ ಸ್ನೋಫಾಲ್ ಆಗಿಲ್ಲ, ಅವತ್ತು ಸ್ನೋಫಾಲ್. ಆಚೆ ಬಂದು ನೋಡಿದೆ ಫುಲ್ಲು ಸ್ನೋಫಾಲ್, ಕಾರು ಬಂದಿದೆ ಅಂತ ಫೋನ್ ಬಂತು. ನೋಡಿದೆ ನಮ್ಮ ಹೋಟ್ಲಿಗೆ ಬಂದಿಲ್ಲ ಕಾರು, ನಮ್ಮ ಹೋಟ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿತ್ತು ಕಾರು. ಸೊ 3 ಗಂಟೆಗೆ ಮಕ್ಕಳನ್ನ ಎತ್ಕೊಂಡು, ಮಕ್ಕಳೆಲ್ಲ ಕರ್ಕೊಂಡು ಹೋಗಿದ್ರಿ ಶೂಟಿಂಗ್ ಟೈಮಲ್ಲಿ? ಹೌದು ಹೌದು. ಸೊ ಇದು ಬೆಳಗಿನ ಜಾವ ಹೇಳ್ತೀರಾ? ಸೊ 3 ಗಂಟೆ ಮಕ್ಕಳನ್ನ ಲಗೇಜ್ನ ಎತ್ಕೊಂಡ್ಬಂದ್ರು, ನಾವು ಮಕ್ಕಳನ್ನ ಎತ್ಕೊಂಡು ಕಾರಲ್ಲಿ ಕೂರಿಸಿ ಬಂದ್ವಿ. ಆ ಇನ್ಸಿಡೆಂಟ್ ಮರೆಯೋಕ್ಕಾಗಲ್ಲ. ನಾನೇನು ಮಾಡಿದೆ, ಮೊಬೈಲ್ ಇಟ್ಕೊಂಡು ಇದೆಲ್ಲ ನೋಡಿ, ಮೇಕಿಂಗ್ ಬೇಕಾಗುತ್ತೆ ಅಂತ ನಾನು ನೋಡಿ, 1 ಗಂಟೆಗೆ ಎದ್ವಿ, ನಾವು ಗೀತಾ ಶೂಟಿಂಗ್ ಬಂದಿದ್ದೀವಿ, ಸ್ನೋಫಾಲ್ ಹಿಂಗಾಗಿದೆ ಎಲ್ಲ ಬರ್ತಿದ್ದೀನಿ. ಯಾರೋ ಬಿದ್ದರು ನನ್ನ ಮುಂದೆ, ಯಶೋಧ ಅವರ, ಹೇ ನೋಡ್ಕೊಂಡು ಹೋಗಪ್ಪ ಯಾಕಯ್ಯ ಅಂದೆ. 1 ಕಿಲೋಮೀಟರ್ ತನಕ ಬಂದಿದ್ದೀನಿ, ಇನ್ನು ಕಾರ್ ಇಲ್ಲೇ ಇದೆ, ಒಂದು 4 ಅಡಿ ದೂರದಲ್ಲಿದೆ, ನೋಡ್ಕೊಂಡು ಹೋಗ್ಬೇಕಲ್ವಾ, ಕಾರ್ ಬಂತಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಲೂಸ್ ಆಗಿ, ನಾನು ದಬಾರ್ ಫುಲ್ ಮಕ್ಳು ಆಲ್ರೆಡಿ ಕಾಲ್ ಹತ್ರ ಇದ್ರು ಮಕ್ಳು ಯಾಕೆ ಪಾಪ. ಸೊ ಆ ಇನ್ಸಿಡೆಂಟ್ ಬೆಳಿಗ್ಗೆ 5-6 ಗಂಟೆಗೆ ಬಿಡೋರು ನಾವು, ಬೆಳಗಿನ ಜಾವ 3 ಗಂಟೆಗೆ ಬಿಟ್ವಿ ಅಲ್ಲಿ. ನನಗೆ ಅಂದರೆ ನಿಮಗೆ ಗ್ರಾಫ್ ಬೇರೆ ಇದೆ, ಆಕಾಶ್ ಗ್ರಾಫ್ ಬೇರೆ ಇದೆ, ಆ್ಯಂಡ್ ಶಂಕರ್ ಗ್ರಾಫ್ ಬೇರೆ ಇದೆ. ಸೊ ಎರಡೂ ಗ್ರಾಫ್ನ ಮ್ಯಾನೇಜ್ ಮಾಡೋದಿತ್ತು. ಅಂದರೆ ನೀವು ಶಂಕರ್ ಬಂದಾಗ ಬೇರೆ ಅನಿಸ್ಬೇಕು, ಆಕಾಶ್ ಬಂದಾಗ ಬೇರೆ, ಅದು ಚಾಲೆಂಜಿಂಗ್ ಆಗಿತ್ತು. ನಾನು ಹೆಂಗೆ ಮ್ಯಾನೇಜ್ ಮಾಡಿದ್ರು ಮಾಡಿಬಿಟ್ಟೆ, ಆ್ಯಕ್ಟ್ ಮಾಡಿದ್ಮೇಲೆ ಎಲ್ಲ ಹೇಳಿದ್ವಿ, ಏನು ಹುಡು ಬೇರೆ ಥರ ಮಾಡಿದ್ದೀರಾ ಅಂತ. ನಾನು ಹೌದಾ ಮಾಡಿದ್ದು, ಹೌದು ಸರ್ ಮಾಡಿದ್ದೀನಿ. ಅಂದರೆ ಆಯಾ ಪಾತ್ರ ಅಂತ ಬರುತ್ತಲ್ಲ, ಆ ಡೈಲಾಗ್ಸ್ ವೇರಿಯೇಷನ್ನು. ಆಮೇಲೆ ಅವಾಗಲೇ ನಾವು ಮಾತಾಡಿದ್ವಲ್ಲ, ಸಾಮಾಜಿಕ ಜಾಲತಾಣ ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ರು ಸಾಮಾಜಿಕ ಜಾಲ ತಾಣ, ದಿಸ್ ಇಸ್ ದ ಡಿಫ್ರೆನ್ಸ್.
ಓಕೆ. ಸೊ ಅದನ್ನ ಕ್ಯಾರೆಕ್ಟರ್ ಹಾಕೊಂಡು ಹೋಗ್ತಾ ಇರ್ತೇವೆ ನಾವು. ಓಕೆ, ಸಿನಿಮಾದ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ, ಸೊ ಜನರ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ಮರೆಯಕ್ಕಾಗದ ಘಟನೆಯ ಬಗ್ಗೆ ಹೇಳಿದ್ರಿ, ಇನ್ನೇನಾದರೂ ಬಾಕಿ ಇದೆಯಾ ಹೇಳೋದಕ್ಕೆ ನಿಮಗೆ? ಇನ್ನೇನು ಇಲ್ಲ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಸಿನಿಮಾ ನೋಡ್ತಾರೆ, ಆದ್ರೂ ಕೂಡ ಸಿನಿಮಾವನ್ನ ನೋಡ್ಬೇಕು ಅಂತ ಇನ್ನೂ ಜನ ತುಂಬಾ. ಏನಾಗುತ್ತೆ ಗೊತ್ತಾ, ಇದೆಲ್ಲ ನಮ್ಮ ಒಳಗೆ ನಡೆಯುವ ಇನ್ಸಿಡೆಂಟ್ಸು ಎಲ್ಲ ಹೇಳ್ತಾ ಇರ್ತೀವಿ. ಒಂದು ಸಿನಿಮಾ ಅಂತ ಬಂದಾಗ 200 ಜನ ಕೆಲಸ ಮಾಡಿರ್ತೀವಿ, ಶ್ರಮ ಪಟ್ಟಿರ್ತೀವಿ. ಎಸ್ಪೆಷಲಿ ಬೇರೆ ಥರದ್ದು ಸಿನಿಮಾ ಅಂತ ಬಂದಾಗ, ಈ ಸಿನಿಮಾ ಸ್ಟಾರ್ಟ್ ಆಗಿದೆ ಸಂತೋಷ್ ಆನಂದರಾಮ್ ಅವರಿಂದ, ಸರ್ ಈ ಥರ ಒಂದು ಬೇರೆ ಕತೆ ಇದೆ ಕೇಳಿ ಅಂತ. ಸೊ ಅಲ್ಲಿಂದ ನೀವು ಅಲ್ಲಿಂದ ಟಿಲ್ ರಿಲೀಸ್ ತೊಗೊಂಡ್ರೆ ಎಕ್ಸೈಟ್ಮೆಂಟು ಎಫರ್ಟು ತುಂಬ ಇದೆ ಸಿನಿಮಾಲಿ. ಈಗ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಒಂಥರ, ಸಿನಿಮಾ ಚೆನ್ನಾಗಿ ಬಂದು ಜನ ಬಂದು ಅದನ್ನು ಶಭಾಷ್ ಅಂದ್ರೆ ಅವಾರ್ಡು ರಿವಾರ್ಡು ಎಲ್ಲ ಸಿಗೋದು. ಸೊ ಈಗೇನು ನಾವೇನೇ ಮಾತಾಡಿದ್ರು ಕೂಡ ಈಗ ಸಿನಿಮಾ ಮಾತಾಡ್ಬೇಕಷ್ಟೆ. ಈಗ ರಿಲೀಸ್ ಆಗಿದೆ ಒಂದು ವಾರ, ಆಲ್ರೆಡಿ ಮಾತಾಡ್ತಿದ್ದೀವಿ, ಒಂದು ವಾರ ಆಗ್ತಾ ಇದೆ. ಗಣೇಶ್ ಅವರನ್ನ ಮಾತಾಡ್ಸೋಣ ಅಂತ ಬಂದಿರೋದು, ಸಿನಿಮಾ ಮಾತಾಡ್ತಿದ್ದೆ ಅಂತ ಹೇಳಿ ಗಣೇಶ್ ಅವರು ಏನ್ ಹೇಳ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ. ನೀವು ಏನೇ ಕೇಳಿದ್ರು ಕೊನೆಗೆ ಹೇಳೋದು ಏನ್ ಹೇಳಿ, ನಾನು ಜನ ಬನ್ನಿ ನೋಡಿ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಮಾಡಿದೆ ಬಂದು ನೋಡಿ ಆಶೀರ್ವಾದ. ಆದ್ರೂ ಗಣೇಶ್ ಏನ್ ಹೇಳ್ತಾರೆ ಗೀತಾ ಸಿನಿಮಾದ ಬಗ್ಗೆ ಅಂತ ಇದ್ದೇ ಇರುತ್ತೆ. ನನಗೊಂದು ಸ್ಪೆಷಲ್ ಜರ್ನಿ ಈ ಸಿನಿಮಾ, ತುಂಬಾ ಕಲ್ತಿದ್ದೀನಿ ಈ ಸಿನಿಮಾ. ಬಿಫೋರ್ ರಿಲೀಸ್ ಆಫ್ಟರ್ ರಿಲೀಸ್ ಎರಡು ಕಲ್ತಿದ್ದೀನಿ. ಏನ್ ಕಲ್ತ್ರಿ ಸರ್? ಅಂದರೆ ಒಂದು ಸ್ಪೆಷಲ್ ಎಫರ್ಟ್ ಹಾಕಬೇಕು ಯಾವುದೇ ಸಿನಿಮಾ ಅಂತ ಬಂದಾಗ. ಆಫ್ಟರ್ ರಿಲೀಸ್ ಏನು ಕಲಿತೆ ಅಂದರೆ, ನಿಮ್ಮ ಎಫರ್ಟ್ಗೆ ಕ್ರಿಟಿಕಲಿ ಹಾಗೂ ಜನ ಶಭಾಷ್ ಅಂದರೆ ಆ ಖುಷಿ ಬೇರೆ. ನಾರ್ಮಲ್ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ ನಾನು, ಮುಂದೆ ಕೂಡ ಮಾಡ್ತೀನಿ. ಜನರನ್ನ ನಗ್ಸೋದು ಅಳಿಸೋದು ಥ್ರಿಲ್ ಕೊಡೋದು ಎಲ್ಲ ಸಿನಿಮಾ ಅಂದಮೇಲೆ ಮಾಡೇ ಮಾಡ್ತೀವಿ. ಒಂದು ಸ್ಪೆಷಲ್ ಸಿನಿಮಾಗೆ ಯಾರು ಶಭಾಷ್ ಅಂದಾಗ ಸಿಗೋ ಖುಷಿ ಇದೆಯಲ್ಲ, ಅದು ನಿಜ ಹೇಳ್ತೀನಿ, ಆ ಖುಷಿನೇ ಬೇರೆ. ನಾನು ಪ್ರೀತಿಗೆ ಹೆಂಗೆ ಹೇಳಿದೆ ಗ್ರಾಮ ಲೆಕ್ಕದಲ್ಲಿ ಹೇಳೋಕ್ಕಾಗಲ್ಲ ಅಂತ, ಈ ಖುಷಿನೂ ನೀವು ಗ್ರಾಮ ಲೆಕ್ಕದಲ್ಲಿ ಕೆ ಜಿ ಲೆಕ್ಕದಲ್ಲಿ ಅಳಿಯೋಕ್ಕಾಗಲ್ಲ. ಈಗ ದಿನ ನೀವು 100% ಥಿಯೇಟರ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದೀರಾ, ಶಿಳ್ಳೆ ಚಪ್ಪಾಳೆ ದಿನ ಕೊಡ್ತಿಲ್ಲ, ರಿಲೀಸ್ ದಿನ ಇವಾಗ ಹೋಗ್ತಾ ಇಲ್ಲ. ಹಂಗಂದ್ರೆ ಇಲ್ಲ ಇಲ್ಲ ಇಲ್ಲ. ಆದ್ರೂ ನೀವು ಹೋದಂತ ಸಂದರ್ಭದಲ್ಲಿ ಶಿಳ್ಳೆ ಚಪ್ಪಾಳೆ ನೋಡಿದಾಗ ಹೆಂಗಿತ್ತು ಫೀಲ್? ಸ್ಕ್ರೀನೇ ನೋಡಲ್ವಲ್ಲ, ನಾವು ಬರೀ ಜನನೇ ನೋಡ್ತಿರ್ತೀವಿ, ಏನ್ ಮಾಡ್ತಾ ಇದ್ದಾರೆ ಮಾಡ್ತಿದ್ದಾರೆ, ಯಾರಾದ್ರೂ ಮೊಬೈಲ್ ಆನ್ ಮಾಡ್ಬಿಟ್ರ ಯಾಕಪ್ಪ ಆನ್ ಮಾಡಿದ್ರು ಬೋರ್ ಹೊಡಿತಾ ಇದೆಯಾ ಅಂತ. ಸೊ ನಿಮ್ಗೆ ಏನಾಗುತ್ತೆ, ಒಬ್ಬ ಹೀರೋ ಆಗಲಿ ಟೆಕ್ನಿಷಿಯನ್ ಆಗಲಿ ಒಂದು ಸಿನಿಮಾ ಅಂತ ಮಾಡಿದಾಗ ಸಿನಿಮಾ ನೋಡ್ತಿರಲ್ಲ, ಅವರು ಪರದೆ ನೋಡ್ತಿರಲ್ಲ, ಜನ ಏನು ಮಾಡ್ತಿರ್ತಾರೆ ನೋಡ್ತಾ ಇರ್ತಾರೆ. ಸೊ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ಓಕೆ ಇನ್ವಾಲ್ವ್ ಆಗಿದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಅಂತ. ಸೊ ಅವ್ರ ರಿಯಾಕ್ಷನ್ ಮೇಲೆ ಹೆಚ್ಚಿರ್ತೀವಿ ನಾವು. ಆ ಶಿಳ್ಳೆ ಚಪ್ಪಾಳೆ ಈಗ ಯಾವುದೋ ಒಂದು ಜಾಗದಲ್ಲಿ ಶಿಳ್ಳೆ ಬರುತ್ತೆ, ಇಲ್ಲ ಕ್ಲಾಪ್ ಹೊಡಿತಾರೆ, ಅಲ್ಲಿ ಹೊಡೆದಿರಲ್ಲ, ಯಾಕೋ ಮಿಸ್ ಆಯ್ತಲ್ಲ ಅನ್ಕೋತೀವಿ ನಾವು. ಯಾವುದನ್ನು ಅನ್ಕೊಂಡಿರಲ್ವೋ ಅಲ್ಲಿ ಕ್ಲಾಪ್ ಮಾಡ್ತಿರ್ತಾರೆ, ಇಲ್ಲಿ ಕ್ಲಿಕ್ ಆಯ್ತು ಬಿಡು ಅಂತ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಲ್ವಾ. ಆಮೇಲೆ ದಿಸ್ ಈಸ್ ನಾನು ಹೇಳ್ತಿರೋದು ಎಲ್ಲ ಶೋಗು ಹಿಂಗಾಗುತ್ತೆ ಅಂತಲ್ಲ, ನೆಕ್ಸ್ಟ್ ಶೋ ಅಲ್ಲಿ ಬೇರೆ ಲೈನ್ಗೆ ಬೇರೆ ಪಂಚ್ಗೆ ಜನ ನಗ್ತಿರ್ತಾರೆ ಕ್ಲಾಪ್ ಹೊಡಿತಿರ್ತಾರೆ ಆ ಪರ್ಫಾರ್ಮೆನ್ಸ್ ನೋಡಿ ಅಂದರೆ. ಬಟ್ ಒಂದು ಪರ್ಟಿಕ್ಯುಲರ್ ಕೀ ಸೀನ್ ಅಂತ ಇರುತ್ತಲ್ಲ, ಈಗ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಆ ಹುಡುಗಿ ಹೋಗಬೇಕಾದ್ರೆ ಎದ್ದು ಬಿದ್ದು ಮಾತಾಡೋದಿದೆಯಲ್ಲ, ಅದಕ್ಕೆ ಮಾತ್ರ ಪಿನ್ ಡ್ರಾಪ್ ಸೈಲೆನ್ಸ್, ಬಿಕಾಸ್ ದಟ್ಸ್ ಎ ಕೀ ಸೀನ್, ಅದು ಕ್ಲಿಕ್ ಆಗಲೇಬೇಕು ಅಂತ ಮಾಡಿರ್ತೀವಿ ಕೀ ಸೀನ್ನ, ಇದು ಕ್ಲಿಕ್ ಆದರೆ ಜನಗಳಿಗೆ ಇಷ್ಟ ಆಯಿತು ಅಂತ. ಓಕೆ, ಸೊ ಪರ್ಟಿಕ್ಯುಲರ್ಲಿ ಆ ಸೀನ್ ಮಾತ್ರ ವೆರಿ ವೆರಿ ಒಂಥರ ಪಿನ್ ಡ್ರಾಪ್ ಸೈಲೆನ್ಸ್ ಎಲ್ಲ ಹೀಗೆ ನೋಡ್ತಿರ್ತಾರೆ. ಓಕೆ, ಈಗ ನೀವೀಗ ಸಿನಿಮಾ ರಿಲೀಸ್ ಆದಮೇಲೆ ಈ ರೆಸ್ಪಾನ್ಸ್ ನೋಡಿ, ನಿಮ್ಮ ನಿರ್ದೇಶಕರು ಏನು ಹೇಳಿದ್ರು ನಿಮ್ಮ ಹತ್ರ ಅಂತ ಹೇಳಿ? ಫಸ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದಾನೆ ವಿಜಯ್, ಒಳ್ಳೇದಾಗಲಿ, ಬೇರೆ ಥರದ್ದೇ ಕತೆ ಮಾಡಿದ್ದಾನೆ. ಸೊ ನೆಕ್ಸ್ಟ್ ಏನು ಮಾಡ್ತೀಯಾ ಅಂದರೆ, ನೆಕ್ಸ್ಟ್ ಫುಲ್ಲು ಎಂಟರ್ಟೈನ್ಮೆಂಟ್ ಫಿಲ್ಮ್ ಮಾಡ್ತೀನಿ ಸರ್. ಫಸ್ಟು ಆ್ಯಸ್ ಎ ಡೈರೆಕ್ಟರ್ ನಾನು ಪ್ರೂವ್ ಮಾಡಬೇಕಿತ್ತು, ನಾನು ಈ ಥರ ಯೋಚನೆ ಮಾಡಿದ್ದೀನಿ ಒಂದು ಬೇರೆ ಥರದ್ದೇನೋ ಅಂತ. ನೆಕ್ಸ್ಟ್ ಫುಲ್ಲು ಎಂಟರ್ಟೈನಿಂಗ್ ಫಿಲ್ಮ್ ಮಾಡಬೇಕು ಅಂತಿದ್ದೀನಿ ಸರ್, ಥ್ಯಾಂಕ್ ಯು ಅಂತ ಹೇಳೋದು. ಓಕೆ, ಇನ್ನು ಸಂಗೀತ ಅವರು ಅನೂಪ್ ಬಗ್ಗೆ ಅವ್ರೇನು ಹೇಳಿದ್ರು ಸಿನಿಮಾ ಎಲ್ಲ ನೋಡಿದ್ಮೇಲೆ, ಜನರ ರೆಸ್ಪಾನ್ಸ್ ನೋಡಿದ್ಮೇಲೆ, ಜನರ ಪ್ರೀತಿ ನೋಡಿದ್ಮೇಲೆ, ಹಿಂಗಿದೆ ಸರ್ ಹಿಂಗೆ ನೋಡಿ ಸರ್ ಅಂತ ನೀವೇನು ಹೇಳಿದ್ರೆ ಅವ್ರಿಗೆ, ಅವ್ರು ನಿಮ್ಗೆ ಏನು ಹೇಳಿದ್ರು ಕೇಳ್ಬೋದಾ? ನಾವು DTS ಥಿಯೇಟರ್ ನೋಡ್ತಾ ಇದ್ವಿ ಫೈನಲ್, ಮ್ಯೂಸಿಕ್ಕು ಗ್ರಾಫ್ ಎಲ್ಲ ಸರಿ ಮಾಡಬೇಕಾದ್ರೆ ಅನೂಪ್ ಫ್ಯಾಂಟಾಸ್ಟಿಕ್ ಮ್ಯಾನ್, ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು, ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಸೊ ಅದಾದಮೇಲೆ ಪಿಕ್ಚರೆಲ್ಲ ಮುಗಿದ್ಮೇಲೆ ಅನೂಪ್ ಥ್ಯಾಂಕ್ ಯು ವೆರಿ ಮಚ್, ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಸಿನಿಮಾನೇ ಚೆನ್ನಾಗಿದೆ ಸೊ ಹಾಗಾಗಿ ರೀ ರೆಕಾರ್ಡಿಂಗ್ ಚೆನ್ನಾಗಿ ಕೂತ್ಕೊಂಡಿದೆ ಅಂತ ಮಾಡಿದ್ವಿ. ಒಂದು ಹೊಸ ಪ್ರಯತ್ನ, ಹೊಸ ಡೈರೆಕ್ಟ್ರು ತುಂಬ ಚೆನ್ನಾಗಿದೆ. ನಮ್ಮ ಶ್ರೀಶಾ ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕು, ಎವ್ರಿಥಿಂಗ್ ಈಸ್ ಒಂಥರ ಬೇರೆ ಥರದ್ದೇ ಫ್ರೇಮ್ನ ಹಾಕ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮೆಲ್ರಿಗೂ ಖುಷಿಯಾಗುತ್ತೆ. ಈಗ ನೋಡಿರೋದು ಆಲ್ರೆಡಿ ಹೇಳಿರ್ತಾರೆ ಹೇಗಿದೆ ಸಿನಿಮಾ ಅಂತ, ದಯವಿಟ್ಟು ನೋಡಿ ಇಡೀ ತಂಡವನ್ನು ಹರಿಸಿ.
ಓಕೆ, ನಿಮ್ಮ ಹೊಸ ಪ್ರಯತ್ನಕ್ಕೆ ಪಬ್ಲಿಕ್ ಟಿವಿ ಕಡೆಯಿಂದಲೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಗೀತಾ ಸಿನಿಮಾ ಸೂಪರ್ ಆಗಿ ಓಡ್ತಾ ಇದೆ, ನೀವೆಲ್ಲರೂ ನಾನಂತೂ ನೋಡಿದಾಗಿದೆ, ನೀವು ಕೂಡ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ, ನೋಡಲೇಬೇಕು, ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಂಬೇಡಿ. ಇದೀ ಹೊತ್ತಿನ ವಿಶೇಷ ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.